ನಾಗರಿಕನ ಕೆಲಸ ಮಾತೆತ್ತಿದ್ರೆ ಕಾಂಗ್ರೆಸ್ನವರು ಸಂವಿಧಾನವನ್ನು ಕೈಕೊಳ್ಬೇಕು, ಸಂವಿಧಾನವನ್ನು ಎತ್ತಿಡಬೇಕು ಅಂತ ಹೇಳ್ತಾರೆ. ಸಂವಿಧಾನ ರೀತಿಯ ನೇಮಕವಾಗಿರುವಂತಹ ಉಪರಾಷ್ಟ್ರಪತಿ ಎನ್ನುವಂತಹ ಒಂದು ಸ್ಥಾನಕ್ಕೆ ಬಹುಶಃ ಇಡೀ ದೇಶದ ಇತಿಹಾಸದಲ್ಲಿ ಇಂಥ ರೀತಿಯ ಅಪಮಾನ ಎಂದಿಗೂ ಸಹಿತ ಆಗಿರಲಿಲ್ಲ. ಆ ಉಪರಾಷ್ಟ್ರಪತಿ ಸ್ಥಾನವನ್ನು ತೀರಾ ಕೆಳಮಟ್ಟಕ್ಕೆ ತರುವಂತಹ ಪ್ರಯತ್ನ ನಿನ್ನೆ ಮೊನ್ನೆ ಈ ದೇಶದಲ್ಲಿ ಆಗಿ ಹೋಯ್ತಲ್ಲ, ನಾವೆಲ್ಲ ತಲೆ ತಗ್ಗಿಸ್ಬೇಕಾದಂಥ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ಬೆಳೆದಿರುವಂತಹದ್ದು. ಮಾತೆತ್ತಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ನಾವೇ ಕೊಡಿಸಿದ್ದೀವಿ ಅಂತ ಹೇಳ್ತಾರೆ. ರಾಷ್ಟ್ರೀಯ ನಾಯಕರೆಲ್ಲ ನಾವೇ ಸದನದಿಂದ ಸಸ್ಪೆಂಡ್ ಮಾಡಿರುವುದರ ವಿರುದ್ಧ ಸಂಸತ್ತಿನ ಒಳಗೆ ಮತ್ತು ಹೊರಗಡೆ ಏನು ಪ್ರತಿಭಟನೆ ಆಯಿತು, ಆ ಹೊರಗಡೆ ಆಗಿರುವಂಥ ಪ್ರತಿಭಟನೆಯಲ್ಲಿ ಉಪರಾಷ್ಟ್ರಪತಿಗಳಾದಂಥ ನಮ್ಮ ಧನಕರ್ ಸಾಹೇಬರವರನ್ನು ವಾಮಗೋಚರವಾಗಿ ನಿಂದಿಸುವುದಷ್ಟೇ ಅಲ್ಲದೆ ಆಂಗಿಕವಾದಂಥ ಭಾಷೆಯಿಂದ ತೀರಾ ಕೆಟ್ಟದಾಗಿ ತೀರಾ ಕಳಪೆಯಾಗಿ ಅವರನ್ನು ಚಿತ್ರಿಸುವಂಥ ಒಂದು ಸನ್ನಿವೇಶ ಜರುಗಿತು. ಇದನ್ನು ಕೇವಲ ರಾಜಕೀಯದ ದೆಸೆಯಿಂದ ಮಾಡಿರುವಂಥ ಒಂದು ಹೋರಾಟ ಅಂತ ಯಾರೂ ತಿಳ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ದೇಶದ ಘನತೆಯನ್ನು ಎತ್ತಿ ಹಿಡಿತಕ್ಕಂಥದ್ದು, ದೇಶದ ಸಂವಿಧಾನವನ್ನು ಎತ್ತಿ ಹಿಡಿತಕ್ಕಂಥದ್ದು, ಅಂಬೇಡ್ಕರ್ ಅವರು ನೀಡಿರುವಂಥ ಸಂವಿಧಾನದ ರೀತಿಯ ಏನು ಉಪರಾಷ್ಟ್ರಪತಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟು, ಹೈಕೋರ್ಟು, ನಮ್ಮ ನ್ಯಾಯಾಧೀಶರುಗಳನ್ನು, ಗವರ್ನರ್ಗಳನ್ನು ಸಂವಿಧಾನಾತ್ಮಕವಾದಂಥ ಹುದ್ದೆ ಅಂತ ನಾವು ಕರಿತೀವಿ. ಇವತ್ತು ನಾವು ಇದನ್ನು ರಾಜಕೀಯಗೊಳಿಸಬಾರದು. ಎಂದಿಗೂ ರಾಜಕೀಯವನ್ನು ಬಹಳ ಕೆಟ್ಟ ಶಬ್ದಗಳಿಂದ, ಕೆಟ್ಟ ಆಂಗಿಕವಾದಂಥ ಭಾಷೆಯಿಂದ ಆ ಟೀಕಿಸಿದ್ದಿದೆಯಲ್ಲ, ಇವತ್ತು ಇಡೀ ದೇಶ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ವಿಶೇಷವಾಗಿ ತೃಣಮೂಲ ಪಕ್ಷಕ್ಕೆ ಚೀಮಾರಿಯನ್ನು ಹಾಕ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಅಗೌರವ ತೋರಿಸುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾರೆ ಅಂತಂದ್ರೆ ಅವರು ಕಲ್ಯಾಣ್ ಚಟರ್ಜಿ ಮತ್ತು ರಾಹುಲ್ ಗಾಂಧಿ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡಬೇಕಾಗಿದೆ ಅಂತಂದ್ರೆ ಈ ಕಾಂಗ್ರೆಸ್ ಪಕ್ಷ ಮತ್ತು ನಿಯಮಿತ ಪಕ್ಷಗಳು ನಮ್ಮ ದೇಶದಲ್ಲಿ ಕಿತ್ತೋಗ್ಬಿಡ್ಬೇಕು. ಆ ರೀತಿ ನಾವು ಹೋರಾಟ ಮಾಡಬೇಕಾಗಿದೆ. ನಮ್ಮ ದೇಶದಲ್ಲಿ ಈ ರಾಷ್ಟ್ರವನ್ನು, ನಮ್ಮ ಭಾರತ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕಾಗಿದೆ. ಅದಕ್ಕೆ ಮೋದಿಯವರ ನೇತೃತ್ವ ಇದೆ. ನಾವು ಅವರ ನೇತೃತ್ವದಲ್ಲಿ ಹಳ್ಳಿ ಹಳ್ಳಿಯಲ್ಲಿ, ಮೂಲೆಗಳಲ್ಲಿ ಈ ಒಂದು ವಾದವನ್ನು ಮಂಡಿಸ್ತಾ